ವಂದೇರವಿಂದನಯನಾಂ ವದನಾರವಿಂದಾಂ ವೃಂದಾವನಾಖ್ಯಸದನಾಂ ಮದನಸ್ಯ ಚಾಂಬಾಂ ವೃಂದಾವನಾಖ್ಯಸದನಾನವನಾಂ ಸ್ವಭಕ್ತಮಂದಾಕಿನೀ ಜನಕಪಾದಹಯಾಸ್ಯ ಜಾಯಾಂ. ಜ್ಞಾನಗಮ್ಯದಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಲಕ್ಷ್ಮೀ ಶೋಭಾನೆ ಎನ್ನುವ ಮಂತ್ರತುಲ್ಯವಾಗಿರುವ ಪರಮ ಪವಿತ್ರವಾದ ಗ್ರಂಥದ ಚಿಂತನೆ ಕೆಲವು ಸಂಚಿಕೆಗಳಿಂದ ನಡೆದು ಬರ್ತಾ ಇದೆ. ಲಕ್ಷ್ಮೀದೇವಿ ಸ್ವಯಂವರದ ಮಾಲೆಯನ್ನು ಹಿಡಿದು ದೇವತೆಗಳ ಋಷಿಗಳ ಸಮುದಾಯದ ಮಧ್ಯದಲ್ಲಿ ನಿಂತಿದ್ದಾಳೆ. ಒಬ್ಬೊಬ್ಬರ ದೋಷಗಳ ಆಲೋಚನೆಯನ್ನು ಮಾಡ್ತಾ ಇದ್ದಾಳೆ. ಅದರಲ್ಲಿ ನಾವು ಇದರ ಹಿಂದೆ ಮಾಡಿದ ಚಿಂತನೆ, ಸಿಟ್ಟು ಅಂತನ್ನುವ ದೋಷ ಕೆಲವರಲ್ಲಿ ಇದೆ. ಅವರು ಸಾಕಷ್ಟು ಪುಣ್ಯಗಳನ್ನು ಸಂಪಾದಿಸಿಕೊಳ್ಳುತ್ತಾರೆ. ಆ ಪುಣ್ಯಗಳು ಎಷ್ಟು ಇರುತ್ತವೆ ಅಂತಂದರೆ ಬಹಳ ಎತ್ತರಕ್ಕೆ ಹೋಗುವ ಸನ್ನಿವೇಶಗಳಿರ್ತವೆ. ಆದರೆ ಸಿಟ್ಟಿನಿಂದ ಅವರು ಕುಸಿದು ಬೀಳುತ್ತಾರೆ. ಎತ್ತರಕ್ಕೆ ಹೋಗುವ ವ್ಯಕ್ತಿ ಕುಸಿದು ಬೀಳೋದು ತನ್ನ ಸಿಟ್ಟಿನಿಂದ. ಸಿಟ್ಟು ಅಂತನ್ನುವ ದೋಷವನ್ನು ಹೇಳಿ ಈಗ ಇನ್ನೊಂದು ರೀತಿಯ ದೋಷ ಅದು ಕೆಲವರಲ್ಲಿ ಕಂಡಿದೆ ಅಂತ ಆ ಲಕ್ಷ್ಮೀದೇವಿ ಉಲ್ಲೇಖವನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಶಾಸ್ತ್ರವನೋದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು ಬಲ್ಲೀದ ಧನಕ್ಕೆ ಮರುಳಾಗಿವರಿಬ್ಬರು ಸಲ್ಲದ ಪುರೋಹಿತ ಕೊಳಗಾದರು ಶೋಭಾನೆ. ಇಬ್ಬರು ಅಂತ ವಿಶೇಷವಾಗಿ ಇಬ್ಬರನ್ನು ಹೆಸರು ಮಾಡಿ ಹೇಳ್ತಾ ಇದ್ದಾರೆ. ಯಾರಿಬ್ಬರು? ಒಬ್ಬರು ದೇವಗುರುಗಳು, ಮತ್ತೊಬ್ಬರು ದೈತ್ಯಗುರುಗಳು. ದೇವಗುರುಗಳು ಬೃಹಸ್ಪತಿ ಆಚಾರ್ಯರು, ದೈತ್ಯಗುರುಗಳು ಶುಕ್ರಾಚಾರ್ಯರು. ಅವರಲ್ಲಿರುವ ವಿದ್ಯೆ ಎಂಥದ್ದು! ಎಲ್ಲ ಶಾಸ್ತ್ರವನೋದಿ, ಎಲ್ಲ ಶಾಸ್ತ್ರ ತಿಳಿದುಕೊಂಡಿದ್ದಾರೆ. ತಿಳಿದುಕೊಂಡದ್ದು ಮಾತ್ರ ಅಲ್ಲ, ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು. ದುರ್ಲಭ ಜ್ಞಾನ ತಿಳಿಯೋದು ಅನ್ನೋದು ಒಂದು ದೊಡ್ಡದು, ತಿಳುವಳಿಕೆ ಅಂತನ್ನೋದೇ ದೊಡ್ಡದಲ್ವ. ಜ್ಞಾನ ಬಹಳ ದೊಡ್ಡದು, ಜ್ಞಾನದ ಮಹತ್ವ ಬಹಳ ಇದೆ. ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಜ್ಞಾನೇನೈವ ಪರಂಪದಂ, ಜ್ಞಾನ ಸಿಕ್ಕರೆನೇ ನಾವು ಆ ಉತ್ತಮ ಗತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಆ ಜ್ಞಾನವನ್ನು ಪಡೆದಿದ್ದಾರೆ ಬೃಹಸ್ಪತ್ಯಾಚಾರ್ಯರಾಗಲಿ ಶುಕ್ರಾಚಾರ್ಯರಾಗಲಿ. ಅನೇಕ ವೇದಗಳು, ಶಾಸ್ತ್ರಗಳು, ಎಲ್ಲ ದರ್ಶನಗಳು ಎಲ್ಲವನ್ನೂ ತಿಳಿದಂಥವರು, ಅದರ ಆಳಗಲಗಳನ್ನು ತಿಳಿದಂಥವರು. ತಿಳಿದದ್ದು ಮಾತ್ರ ಅಲ್ಲ, ಕಲ್ಲಿಸಿಕೊಡುವ ಗುರುಗಳು. ತಿಳಿಯೋದು ಎಷ್ಟು ದೊಡ್ಡದೋ, ತಿಳಿದದ್ದನ್ನು ಹೇಳೋದು ಅದು ಮತ್ತೂ ದೊಡ್ಡದು. ಕೆಲವರು ತಿಳಿದಿರುತ್ತಾರೆ, ತಿಳಿದು ಹೇಳೋದಿಲ್ಲ. ಆದರೆ ತಿಳಿಯೋದು ಮಾತ್ರ ಅಲ್ಲ, ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಹೇಳುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ಬೃಹಸ್ಪತ್ಯಾಚಾರ್ಯರಲ್ಲಿದೆ, ಹಾಗೆ ಶುಕ್ರಾಚಾರ್ಯರಲ್ಲಿದೆ. ಒಂದು ಕಥೆ ನಿಮಗೆಲ್ಲ ಗೊತ್ತಿರಬಹುದು, ಎಂತಹ ಜ್ಞಾನ ಶುಕ್ರಾಚಾರ್ಯರು. ದೇವಗುರುಗಳು ಸರಿನೇ ಸರಿ, ದೇವತೆಗಳಿಗೆ ಗುರುಗಳಾಗಿದ್ದಾರೆ, ಎತ್ತರದ ಸ್ಥಾನದಲ್ಲಿದ್ದಾರೆ, ಅವರಿಗೆ ಹೇಳಿಕೊಡ್ತಾರೆ ಅಂತಂದರೆ ಅವ್ರ ಬಗ್ಗೆ ಮತ್ತೆ ಹೆಚ್ಚು ನಾವು ಹೇಳಬೇಕಾಗಿಲ್ಲ. ದೈತ್ಯ ಗುರುಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ಶುಕ್ರಾಚಾರ್ಯರು ದೈತ್ಯ ಗುರುಗಳು, ಅವರಲ್ಲಿ ಎಂತಹ ವಿದ್ಯೆ ಇದೆ, ಎಂತಹ ಜ್ಞಾನ ಇದೆ! ಬಹಳಷ್ಟು ಜ್ಞಾನ ವಿದ್ಯೆಗಳಿವೆ, ಅದರಲ್ಲಿ ಒಂದು ಮೃತ ಸಂಜೀವಿನಿ. ಸತ್ತವರನ್ನು ಬದುಕಿಸುವಂತಹ ಶಕ್ತಿ ಅದು ಶುಕ್ರಾಚಾರ್ಯರಿಗಿದೆ. ಅದನ್ನು ತಿಳಿದಿದ್ದಾರೆ ಅಂತಂದರೆ ಎಂತಹ ಶಕ್ತಿ ಅವರದ್ದು! ದೈತ್ಯರು ಯುದ್ಧಕ್ಕೆ ಹೋಗಿ ಸೋತು ಕೆಲವರು ಸೋಲ್ತಾರೆ, ಗಾಯಗಳಾಗ್ತದೆ, ಅದನ್ನು ಅವರನ್ನು ಸರಿಪಡಿಸ್ತಾರೆ. ಮಾತ್ರ ಅಲ್ಲ, ಯಾರು ಮರಣವನ್ನು ಹೊಂದುತ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಅವರನ್ನು ಮತ್ತೆ ಬದುಕಿಸ್ತಾ ಇದ್ದರು ಅವರಲ್ಲಿರುವಂತಹ ಶಕ್ತಿಯಿಂದ, ಮೃತ ಸಂಜೀವಿನಿ ವಿದ್ಯೆಯಿಂದ. ಅಂಥವರು ಶುಕ್ರಾಚಾರ್ಯರು. ಈ ವಿದ್ಯೆ ಬೃಹಸ್ಪತ್ಯಾಚಾರ್ಯ ಹತ್ರ ಇರಲಿಲ್ಲಂತೆ. ಆವಾಗ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗನಾದ ಕಚನಿಗೆ ಹೇಳ್ತಾರೆ, ಕಚ ನೀನು ಹೋಗು, ದೇವತೆಗಳೆಲ್ಲ ವಿಚಾರ ಮಾಡ್ತಾರೆ, ಯಾರಾದರೂ ನಮ್ಮಲ್ಲಿ ಒಬ್ಬರು ಕಲಿತ್ಕೊಂಡ್ಬರಬೇಕು ಅಂತ. ಆವಾಗ ಯಾರನ್ನು ಕಳಿಸ್ಬೇಕು?
ಒಳ್ಳೆಯ ಮೇಧಾವಿ ಆಗಿರಬೇಕು. ಒಂದು ಸರ್ತಿ ಹೇಳಿದರೆ ಅದನ್ನು ಗ್ರಹಣ ಮಾಡುವ ಶಕ್ತಿ ಇರಬೇಕು, ಮತ್ತು ವಿನೀತನಾಗಿರಬೇಕು, ಲಕ್ಷಣ ಯುಕ್ತನಾಗಿರಬೇಕು. ಅಂತಹ ವ್ಯಕ್ತಿ ಯಾರು ಅಂತಂದರೆ, ಇದಕ್ಕೆ ಸಿದ್ಧನಾದಂತಹ ಯೋಗ್ಯನಾದ ವ್ಯಕ್ತಿ ಅಂತಂದರೆ ಬೃಹಸ್ಪತ್ಯಾಚಾರ್ಯರ ಮಗ ಕಚ. ಕಚನಿಗೆ ಹೇಳ್ತಾರೆ, ನೀನು ಹೋಗಿ ಶುಕ್ರಾಚಾರ್ಯರಿಂದ ಆ ವಿದ್ಯೆಯನ್ನು ಪಡೆದುಕೊಂಡು ಬಾ ಅಂತ. ಕಚ ಬರ್ತಾನೆ ಶುಕ್ರಾಚಾರ್ಯ ಬಳಿಗೆ, ನಾನು ನಿಮಗೆ ಶಿಷ್ಯನಾಗಿ ಬರ್ತಾ ಇದ್ದೇನೆ ಅಂತ. ನಿನಗೆ ಯಾವ ವಿದ್ಯೆ ಬೇಕು ಅಂತ ಕೇಳ್ತಾರೆ ಶುಕ್ರಾಚಾರ್ಯ. ಮೃತ ಸಂಜೀವಿನಿ ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದೇನೆ ಅಂತ ಕೇಳ್ತಾನೆ ಕಚ. ಆಗ ಶುಕ್ರಾಚಾರ್ಯರು ಆಯಿತು ಅಂತ ಹೇಳ್ತಾರೆ. ಇದು ಎಷ್ಟು ದೊಡ್ಡದು ನೋಡಿ. ದೇವತೆಗಳಿಗೆ ದೈತ್ಯರು ಶತ್ರುಗಳು, ಶುಕ್ರಾಚಾರ್ಯರು ದೈತ್ಯ ಗುರುಗಳಾಗಿ ದೈತ್ಯರ ರಕ್ಷಣೆಗೋಸ್ಕರ ಇರುವಂತಹ ವ್ಯಕ್ತಿಗಳು. ಅಂತಹ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರು ದೇವಪಕ್ಷದಿಂದ ಸ್ವತಃ ದೇವಗುರುವಿನ ಮಗನೇ ಬಂದು ಮೃತ ಸಂಜೀವಿನಿ ವಿದ್ಯೆಯನ್ನು ಕೇಳಿದರೆ ಆಯಿತು ನಾನು ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಎಷ್ಟು ದೀಕ್ಷೆ ಅವರಿಗೆ ಶುಕ್ರಾಚಾರ್ಯರಿಗೆ. ಕಚ ಬಂದದ್ದು ಇದಕ್ಕೋಸ್ಕರ ಅಂತ ದೈತ್ಯರಿಗೆಲ್ಲ ಗೊತ್ತಾಗುತ್ತೆ. ಅವನನ್ನು ಕೊಲ್ತಾರೆ, ಸುಟ್ಟು ಹಾಕ್ತಾರೆ. ಆವಾಗ ಕೊಂದು ಹಾಕಿದರೆ ಶುಕ್ರಾಚಾರ್ಯರು ತಮ್ಮ ಶಕ್ತಿಯಿಂದ ಅವನನ್ನು ಬದುಕಿಸ್ತಾರೆ. ಎರಡನೇ ಬಾರಿ ಅವನನ್ನು ಕೊಂದು ಸುಟ್ಟು ಬೂದಿ ಮಾಡಿ ಆ ಬೂದಿಯನ್ನು ಪಾನೀಯದಲ್ಲಿ ಹಾಕಿ ಶುಕ್ರಾಚಾರ್ಯರಿಗೆ ನೀಡುತ್ತಾರೆ. ಶುಕ್ರಾಚಾರ್ಯರು ಕುಡಿದ್ರೆ ಹೊಟ್ಟೆ ಒಳಗೆ ಹೋಗಿ ಸೇರಿಕೊಳ್ಳುತ್ತಾನೆ ಕಚ. ಆವಾಗ ದೇವಯಾನಿ ಬಂದು ಹೇಳ್ತಾಳೆ, ಕಚ ಎಲ್ಲಿದ್ದಾನೆ ಬರಲಿಲ್ಲ ಅಂತ. ಕಣ್ಣು ಮುಚ್ಚಿ ಆಲೋಚನೆ ಮಾಡಿದಾಗ ಶುಕ್ರಾಚಾರ್ಯರಿಗೆ ಗೊತ್ತಾಗುತ್ತೆ ತಮ್ಮ ಹೊಟ್ಟೆಯೊಳಗೆ ಸೇರಿಕೊಂಡಿದ್ದಾನೆ ಕಚ. ಆವಾಗ ಕಚ ಬರಬೇಕು ಅಂತ ದೇವಯಾನಿ ಹಠ ಹಿಡಿತಾಳೆ. ಶುಕ್ರಾಚಾರ್ಯರಿಗೆ ಅವನು ಬದುಕಬೇಕು ಅಂತನೋ ಆಸೆ ಇದೆ. ಆವಾಗ ಶುಕ್ರಾಚಾರ್ಯ ಹೇಳ್ತಾರೆ, ನೀನು ಹೊಟ್ಟೆಯೊಳಗಡೆ ಇರುವಾಗಲೇ ನಿನಗೆ ನಾನು ವಿದ್ಯೆಯನ್ನು ನೀಡುತ್ತೇನೆ, ನೀನು ಹೊರಗೆ ಬಾ, ನನ್ನನ್ನು ಉಜ್ಜೀವನಗೊಳಿಸು ಅಂತ. ಹೀಗೆ ಹೇಳಿ ಹೊಟ್ಟೆಯೊಳಗಿರುವಾಗಲೇ ಅವನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕೊಡ್ತಾರೆ. ಹೀಗೆ ದೇವಗುರು ಶತ್ರುಪಕ್ಷದಿಂದ ಬಂದಂತಹವನು ವಿದ್ಯೆಯನ್ನು ನೀಡಿ ಅಂತ ಕೈಚಾಚಿ ಕೇಳಿದಾಗ ಇಲ್ಲ ಅಂತ ಹೇಳದೇನೆ ಅವನಿಗೂ ವಿದ್ಯೋಪದೇಶವನ್ನು ಮಾಡಿದಂತಹ ಹೆಗ್ಗಳಿಕೆ ಅದು ಶುಕ್ರಾಚಾರ್ಯರಿಗಿದೆ. ಇಂಥ ಮಹಾನುಭಾವರು ಶುಕ್ರಾಚಾರ್ಯರು. ಅದೇ ರೀತಿಯಲ್ಲಿ ಬೃಹಸ್ಪತ್ಯಾಚಾರ್ಯರು ಎಂತಹ ದೊಡ್ಡವರು. ಗೊತ್ತಿರುವ ವಿದ್ಯೆಯನ್ನು ಯಾರಾದರೂ ಕೇಳಿದಾಗ ಕೊಡೋದಿಲ್ಲ ಅಂತ ಹೇಳಿದರೆ, ಯಾರು ವಿದ್ಯೋಪದೇಶವನ್ನು ಮಾಡೋದಿಲ್ಲ ಅವನು ಹುಳುಕು ಮಾವಿನ ಮರ ಆಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರ ಹೇಳುತ್ತೆ. ಅವನಿಗೆ ಮುಂದೆ ಅವನು ಒಂದು ಮರವಾಗಿ ಹುಟ್ಟುತ್ತಾನೆ. ಆ ಮರದಲ್ಲಿ ಯಾವ ಪಕ್ಷಿಯೂ ಕೂಡ ಬಂದು ಆ ಹಣ್ಣುಗಳನ್ನು ತಿನ್ನೋದಿಲ್ಲ, ಅಂತಹ ಒಂದು ಮರವಾಗಿ ಹುಟ್ಟುತ್ತಾನೆ ಅಂತ. ಆದ್ದರಿಂದ ಗೊತ್ತಿರೋ ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಡಬೇಕು. ಇವರು ತಿಳಿದಿದ್ದಾರೆ, ತಿಳಿದದ್ದು ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಕೊಡ್ತಾರೆ. ವಿದ್ಯೆಯ ಮಹತ್ವ ಅಂಥದ್ದು ನೋಡಿ, ಕೊಟ್ಟಷ್ಟು ಕೂಡ ವಿದ್ಯೆ ಅದು ಇನ್ನೂ ಕೂಡ ಹೆಚ್ಚಾಗತ್ತೆ. ಹಣವನ್ನು ಕೊಟ್ಟರೆ ಹೊರಟೋಯ್ತು, ಆದರೆ ವಿದ್ಯೆಯನ್ನು ಕೊಟ್ಟರೆ ಅವನಿಗೂ ಬಂತು, ಇವನಿಗೆ ಜಾಸ್ತಿ ಆಯಿತು, ಕೊಟ್ಟವನಿಗೆ ಜಾಸ್ತಿ ಆಯಿತು. ಅದು ವಿದ್ಯೆಯ ಮಹತ್ವ. ಅಂತಹ ಜ್ಞಾನವನ್ನು ಕೊಡುವಂತಹ ವ್ಯಕ್ತಿಗಳು ಇವರಿಬ್ಬರು, ಕಲ್ಲಿಸಿ ಕೊಡುವ ಗುರುಗಳು. ಇದು ಹೆಗ್ಗಳಿಕೆ ಅವರಲ್ಲಿದೆ, ಈ ದೊಡ್ಡತನ ಎಲ್ಲ ಇದೆ. ಆದರೆ ಬಲ್ಲಿದ ಧನಕ್ಕೆ ಮರುಳಾಗಿ ಅವರಿಬ್ಬರು ಸಲ್ಲದ ಪುರೋಹಿತ ಕೊಳಗಾದರು ಅನ್ನುವ ಮಾತನ್ನು ಹೇಳ್ತಾರೆ. ಪೌರೋಹಿತ್ಯ ಮಾಡಿಸ್ತಾ ಇದ್ದಾರೆ. ಶುಕ್ರಾಚಾರ್ಯರಾಗಲಿ ಬೃಹಸ್ಪತ್ಯಾಚಾರ್ಯರಾಗಲಿ ಪುರೋಹಿತರಾಗಿದ್ದಾರೆ. ಒಬ್ಬರು ದೇವತೆಗಳಿಗೆ, ಮತ್ತೊಬ್ಬರು ದೈತ್ಯರಿಗೆ ಪುರೋಹಿತರಾಗಿದ್ದಾರೆ. ಅಲ್ಲ, ಪೌರೋಹಿತ್ಯ ಮಾಡಿಸೋದು ತಪ್ಪ. ಅದಕ್ಕೆ ವಾದಿರಾಜರಂತಾರೆ, ಧನಕ್ಕೆ ಮರುಳಾಗಿ ಪೌರೋಹಿತ್ಯ ಅನ್ನೋದು ತಪ್ಪು ಅಂತ ಹೇಳಿದರೆ ಇವತ್ತು ಯಾರೂ ಪೌರೋಹಿತ್ಯ ಮಾಡಿಸ್ಲಿಕ್ಕಿಲ್ಲ ಅಂತಾಗತ್ತೆ. ಪೌರೋಹಿತ್ಯ ಮಾಡಿಸಲಿಲ್ಲ ಅಂತಾದರೆ ಜಗತ್ತಿನ ವ್ಯಾಪಾರ ನಡೆಯೋದು ಹೇಗೆ? ಜಗತ್ತು ನಡೆಯಬೇಕು ಅಂತಾದರೆ ಎಲ್ಲ ವೃತ್ತಿಗಳೂ ಬೇಕು, ಪ್ರತಿಯೊಬ್ಬನೂ ಬೇಕು. ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ಅವನದ್ದೇ ಆದ ಮಹತ್ವ ಇದೆ, ಅನಿವಾರ್ಯತೆ ಇದೆ. ಕ್ಷೌರಿಕನೂ ಬೇಕು, ಪುರೋಹಿತನೂ ಬೇಕು, ಪುರಾಣಿಕನೂ ಬೇಕು, ಪ್ರತಿಯೊಬ್ಬನೂ ಬೇಕು. ಜಗತ್ತಿನಲ್ಲಿ ಪ್ರತಿಯೊಂದು ಕೆಲಸದ್ದು ಅದರದ್ದೇ ಆದ ಮಹತ್ವ ಇದೆ.
ಹುಟ್ಟಿನಿಂದ ಹಿಡಿದು ಸಾವಿನ ತನಕ ಯಾವಾಗಲೂ ಬೇಕಾದವನು ಪುರೋಹಿತ. ಹುಟ್ಟಿದಾಗ ಜಾತಕರ್ಮ ನಾಮಕರಣಗಳಿಗೆ ಬೇಕು, ಸತ್ತಾಗ ಅಪರ ಸಂಸ್ಕಾರಗಳಿಗೆ ಬೇಕು. ಮದುವೆಗೆ ಬೇಕು, ಮುಂಜಿಗೆ ಬೇಕು, ಪ್ರತಿಯೊಂದಕ್ಕೂ ಬೇಕು. ಹೀಗೆ ಎಲ್ಲ ಸಂದರ್ಭಗಳಲ್ಲಿ ಬೇಕಾದವನು ಪುರೋಹಿತ. ಪೌರೋಹಿತ್ಯವೇ ತಪ್ಪು ಅಂತ ಹೇಳಿದರೆ ಹೇಗೆ? ಆದರೆ ಒಂದು ಮಾತನ್ನು ಹೇಳ್ತಾರೆ, ಧನಕ್ಕೆ ಮರುಳಾಗಿ. ಈ ಪೌರೋಹಿತ್ಯ ಅಂತನ್ನುವಾಗ ಈ ತಪ್ಪು ಅಂತನ್ನುವ ಭಾವನೆ ಎಲ್ಲ ಕಡೆಯಲ್ಲಿಯೂ ಕೂಡ ಇದೆ. ಇನ್ನೊಂದು ಮಾತಿದೆ, ಒಂದು ಮಾತು, ನರಕಾಯ ಮತಿಶ್ಚೇತ್ತೇ ಪೌರೋಹಿತ್ಯಂ ಸಮಾಚಾರ ಅಂತ. ನಿನಗೆ ನರಕಕ್ಕೆ ಹೋಗಬೇಕು ಅಂತೇನಾದರೂ ಆಸೆ ಇತ್ತು ಅಂತಂದರೆ ಪೌರೋಹಿತ್ಯವನ್ನು ಮಾಡಿಸು ಅಂತ. ಇನ್ನೊಂದು ಮಾತು, ಪುರಾಣಾರ್ಥಂ ವದನ್ಯಾತಿ ನರಕಂ ನಾತ್ರ ಸಂಶಯ ಅಂತ. ಯಾರು ಪುರಾಣದ ಅರ್ಥವನ್ನು ಹೇಳ್ತಾನೆ ಅವನು ನರಕಕ್ಕೆ ಹೋಗೋದು ಖಚಿತ ಅಂತ. ಹಾಗಾದರೆ ಯಾವುದನ್ನು ಮಾಡಬೇಕು? ಈಗ ಒಳ್ಳೆಯ ವೃತ್ತಿ ಅಂತ ನಾವು ಯಾವುದನ್ನು ಭಾವಿಸಿದ್ದೇವೆ ಅದನ್ನು ಮಾಡಿದವನೇ ನರಕಕ್ಕೆ ಹೋಗ್ತಾನೆ ಅಂತಾದರೆ ಮತ್ತೆ ಉಳಿದವರ ಗತಿಯೇನು? ವ್ಯಾಪಾರ ಸರಿಯಾ? ವ್ಯಾಪಾರ ಮಾಡಿದಾಗ ಇನ್ನೊಬ್ಬರಿಗೆ ಮೋಸ ನಡೆಯುತ್ತೆ. ಅಥವಾ ವಕಾಲತ್ ಸರಿಯಾ? ವಕಾಲತ್ ಮಾಡುವಾಗ ಸರಿಯಾದವನ್ನು ತಪ್ಪು ಮಾಡೋದು, ತಪ್ಪಿದ್ದವನನ್ನು ಸರಿ ಮಾಡೋದು, ಇದಿದೆ. ಹಾಗಾದರೆ ಯಾವ ವೃತ್ತಿ ನಿರ್ದೋಷವಾದದ್ದು? ವೃತ್ತಿಯಲ್ಲಿ ದೋಷಗಳಿರ್ತವೆ, ಆ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸರಿ ಮಾಡಿಕೊಂಡು ಮಾಡುವಂತಹ ಒಂದು ಒಳ್ಳೆಯತನ ನಮ್ಮಲ್ಲಿರಬೇಕು ಅಂತನ್ನುವ ಜಾಗೃತಿ ಮೂಡಿಸುವಂತಹ ಮಾತುಗಳಷ್ಟೇ. ಪೌರೋಹಿತ್ಯವನ್ನು ಮಾಡಿಸುವಾಗ ಮುಖ್ಯವಾಗಿ ಬರುವಂಥದ್ದು ಹಣದ ಆಸೆ. ಈ ಯಜಮಾನ ನನಗೆ ಎಷ್ಟು ಸಂಭಾವನೆಯನ್ನು ಕೊಡ್ತಾನೆ ಅನ್ನುವ ಆಲೋಚನೆಯಲ್ಲಿ ನಾವು ಪೌರೋಹಿತ್ಯಕ್ಕೆ ಅಂತ ಹೋದರೆ ಹಣದ ಆಸೆಗೋಸ್ಕರ ಅಂತ ಮಾಡಿದರೆ ಅದು ಅನರ್ಥಕ್ಕೆ ಕಾರಣ ಅಂತ ಆಗುತ್ತೆ. ಹಾಗೆ ಪುರಾಣದ ಅರ್ಥವನ್ನು ಹೇಳುವಾಗ ಬಹಳ ಜಾಗೃತಿಯಾಗಿರಬೇಕು. ಅದಕ್ಕೆ ವೇದವ್ಯಾಸರ ಮಾತಿಗೆ ಅಭಿಪ್ರಾಯ ಬೇರೆಯೇ ಇರುತ್ತದೆ. ಅದನ್ನು ತಿಳಿಯದೇನೆ ಬೇರೆಯೇ ಅರ್ಥ ಹೇಳಿದಾಗ ಇವನು ತಿಳಿದದ್ದು ಮಾತ್ರ ಅಲ್ಲ, ಆ ಅರ್ಥವನ್ನು ಹೇಳಿದ್ದೂ ಹೌದು. ಅದನ್ನು ಕೇಳಿದ ವ್ಯಕ್ತಿಗಳು ಹಾಗೆ ಪಾಲನೆ ಮಾಡಿದರೆ ಅಷ್ಟು ಜನ ತಪ್ಪು ಮಾಡಿದ್ದಕ್ಕೆ ಹೇಳಿದವನು ಕಾರಣ ಆಗ್ತಾನೆ. ಆದ್ದರಿಂದ ಪುರಾಣವನ್ನು ಹೇಳಿದ ವ್ಯಕ್ತಿ ನರಕಕ್ಕೆ ಹೋಗ್ತಾನೆ ಅನ್ನುವ ಮಾತು ಬಂದಿದೆ. ಆದ್ದರಿಂದ ಜಾಗೃತರಾಗಿ ತಪ್ಪು ಬರದಂತೆ ತಿಳಿದು ಸರಿಯಾಗಿ ಇನ್ನೊಬ್ಬರಿಗೆ ತಿಳಿಸುವ ಜವಾಬ್ದಾರಿ ಪುರಾಣಿಕನಿಗೆ ಇದೆ. ಹಾಗೆ ಪೌರೋಹಿತ್ಯವನ್ನು ಮಾಡುವವನಿಗೆ ಹಣದ ಆಸೆ ಇಲ್ಲದೇನೆ ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವಂತೆ ಪುರೋಹಿತ ಮುಂದೆ ಏನು ಕೇಳಿದೆ ಅದನ್ನು ಆಲೋಚನೆ ಮಾಡಿ ಮೊದಲೇ ಅವನಿಗೆ ಹಿತ ಆಗುವಂತೆ ನಡೆದುಕೊಳ್ಳುವಂಥವನು ಪುರೋಹಿತ. ಅಂತಹ ವೃತ್ತಿ ಅದು ಶ್ರೇಷ್ಠ ಹೌದು, ಆದರೆ ಅದರಲ್ಲಿ ಹಣದ ಆಸೆ ಬೇಡ ಅಂದರೂ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ಅವರು ಬೃಹಸ್ಪತ್ಯಾಚಾರ್ಯರಾಗಿರಬಹುದು, ಶುಕ್ರಾಚಾರ್ಯರಾಗಿರಬಹುದು, ಹಣದ ಆಸೆಗೆ ಏನೇನೋ ಮಾಡಿಬಿಡುತ್ತಾರೆ. ಅದಕ್ಕೋಸ್ಕರ ಅವರು ಯೋಗ್ಯರಲ್ಲ, ಅಯೋಗ್ಯರು ಅನ್ನುವ ಮಾತನ್ನು ಲಕ್ಷ್ಮೀದೇವಿ ಹೇಳುತ್ತಾಳೆ. ಇತಿಹಾಸದಲ್ಲಿ ಒಂದು ಕಥೆ. ನಿಮಿ ಅಂತನ್ನುವ ರಾಜ, ಆ ರಾಜ ಒಂದು ಯಾಗವನ್ನು ಮಾಡೋದಕ್ಕೆ ಅಂತ ಸಿದ್ಧನಾಗಿದ್ದಾನೆ. ವಶಿಷ್ಠ ಋಷಿಗಳ ಹತ್ರ ಕೇಳ್ತಾನೆ, ನೀವು ಯಾಗ ಮಾಡಿಸ್ಲಿಕ್ಕೆ ಬರಬೇಕು ಅಂತ. ಆಯಿತು, ಬರ್ತೇನೆ ಅಂತ ಹೇಳಿರ್ತಾರೆ, ಮೊದಲು ಮಾತು ಕೊಟ್ಟಿರ್ತಾರೆ. ಆಮೇಲೆ ಯಾಗ ಮಾಡಿಸುವ ಸಂದರ್ಭ ಬಂದಾಗ, ಇಲ್ಲ ನಾನು ದೇವಲೋಕಕ್ಕೆ ಹೋಗಬೇಕಾಗಿದೆ, ಅದಕ್ಕೆ ನಾನು ದೇವಲೋಕಕ್ಕೆ ಹೋಗಿ ಬರ್ತೇನೆ, ಹೋಗಿ ಬರೋ ತನಕ ನೀನು ಕಾಯಬೇಕು, ನಂತರದಲ್ಲಿ ನಾನು ಯಾಗವನ್ನು ಮಾಡಿಸ್ತೇನೆ ಅಂತ ನಿಮಿರಾಜನಿಗೆ ವಶಿಷ್ಠರು ಹೇಳಿ ಹೋಗ್ತಾರೆ. ವಶಿಷ್ಠರು ಹೋಗಿದ್ದಾರೆ. ನಿಮಿರಾಜ ಆಲೋಚನೆ ಮಾಡ್ತಾನೆ, ಎಷ್ಟು ದಿವಸ ಆಗುತ್ತೆ ಇವರು ಬರೋದು ದೇವಲೋಕದಿಂದ? ಅದು ದೇವಲೋಕಕ್ಕೆ ಹೋಗಿದ್ದಾರೆ, ಬೇಗ ಬರಲ್ಲ ಅಂತ ಆಲೋಚನೆ ಮಾಡಿ ಆ ನಿಮಿರಾಜ ಏನು ಮಾಡ್ತಾನೆ, ಇನ್ನೊಬ್ಬ ಪುರೋಹಿತರನ್ನು ಸ್ವೀಕಾರ ಮಾಡಿಕೊಂಡು ಅವನು ಯಾಗವನ್ನು ಮಾಡ್ತಾನೆ. ಸರಿ, ನನಗೆ ಯಾಗ ಆಗಬೇಕಾಗಿದೆ, ಅವ್ರು ಬರೋದಕ್ಕೆ ಕಾಯಲಿಕ್ಕಾಗಲ್ಲ ಅಂತ ಆಲೋಚನೆ ಮಾಡಿ ಇನ್ನೊಬ್ಬರನ್ನು ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿಕೊಂಡು ಯಾಗವನ್ನು ಮಾಡ್ತಾನೆ. ವಶಿಷ್ಠರು ಬರ್ತಾರೆ, ಸಿಟ್ಟು ಬರುತ್ತದೆ. ನಾನು ಪುರೋಹಿತನಾಗಿರುವಾಗ ನನ್ನನ್ನು ಬಿಟ್ಟು ನೀನು ಇನ್ನೊಬ್ಬರನ್ನು, ಅದು ನಾನು ಬರ್ತೇನೆ ಅಂತ ಹೇಳಿದರೂ ಕೂಡ ನನ್ನನ್ನು ಬಿಟ್ಟು ನೀನು ಇನ್ನೊಬ್ಬರನ್ನು ಪುರೋಹಿತನನ್ನಾಗಿ ಸ್ವೀಕಾರ ಮಾಡಿದ್ದಿ, ಅದಕ್ಕೆ ನಿನ್ನ ಶರೀರ ಬಿದ್ದು ಹೋಗಲಿ ಅಂತ ಅವರು ಶಾಪವನ್ನು ಕೊಡುತ್ತಾರೆ. ಇವನು ಶಾಪವನ್ನು ಕೊಡುತ್ತಾನೆ ಪ್ರತಿಯಾಗಿ. ಹಣದ ಆಸೆಗೆ ಇನ್ನೊಬ್ಬರು ಪುರೋಹಿತರನ್ನು ಸ್ವೀಕಾರ ಮಾಡಿಕೊಂಡು ಯಾಗ ಮಾಡಿದರೆ ಏನು ತಪ್ಪಿದೆ? ಹಾಗಿರುವಾಗ ಹಣದ ಆಸೆಗೆ ನೀವು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡು ಅನ್ಯಾಯವಾಗಿ ನನಗೆ ಶಾಪ ಕೊಡ್ತಾ ಇದ್ದೀರಿ ಅಂಥೇಳಿ
ನಿಮಿರಾಜನೇ ವಶಿಷ್ಠ ಋಷಿಗಳಿಗೆ ನಿಮ್ಮ ಶರೀರ ಬಿದ್ದೋಗಲಿ ಅಂತ ಶಾಪವನ್ನು ಕೊಡುತ್ತಾನೆ. ಇದೊಂದು ಇತಿಹಾಸ. ಆ ವಶಿಷ್ಠ ಋಷಿಗಳ ಹೇಳಿದ ಅಭಿಪ್ರಾಯ, ಅವರು ಕುಲ ಪುರೋಹಿತರನ್ನು ಬಿಟ್ಟು ಹೋದದ್ದು ಅಂತ. ಹಣದ ಆಸೆ ಇದೆಯೋ ಇಲ್ಲೋ ಅಂತಲೂ ತುಂಬ ಸೂಕ್ಷ್ಮ. ಅಂದರೆ ಆ ಹಣದ ಆಸೆಗೆ ಇಂತಹ ಕೆಲಸಗಳು ನಡೆಯುತ್ತೆ ಕೆಲವು ಸಂದರ್ಭಗಳಲ್ಲಿ ಅನ್ನೋದು. ಆ ನಿಮಿ ಅವನು ಬಿದ್ದವನು ಮತ್ತೆ ದೇಹವನ್ನು ಪಡೆದುಕೊಳ್ಳುತ್ತಾನೆ ಎಲ್ಲಿ ಅಂತಂದರೆ, ನಮ್ಮ ಕಣ್ಣಿನ ರೆಪ್ಪೆಯಲ್ಲಿ ಅವನು ಇರ್ತಾನೆ ಅಂತ. ಅದಕ್ಕೆ ನಿಮಿಷ, ಕಣ್ಣು ರೆಪ್ಪೆಯ ಮಿಡಿತ, ಅದನ್ನು ನಾವು ನಿಮಿಷ ಅಂತ ಕರೀತೇವೆ. ಇವತ್ತು ಕನ್ನಡದಲ್ಲಿ ನಿಮಿಷ ಅಂತಂದರೆ 60 ಕ್ಷಣ, ಆದರೆ ಸಂಸ್ಕೃತದಲ್ಲಿ ನಿಮಿಷ ಅಂತನ್ನೋದಕ್ಕೆ 60 ಕ್ಷಣ ಅಲ್ಲ, ಕಣ್ಣು ರೆಪ್ಪೆಯ ಮಿಡಿತದ ಕಾಲ. ಒಂದು ರೆಪ್ಪೆ ಮಿಡಿಕ್ಸೋದಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ ಅದನ್ನು ನಿಮಿಷ ಅಂತ ಸಂಸ್ಕೃತ ಹೇಳುತ್ತೆ. ಯಾಕೆಂದರೆ ಇಲ್ಲಿ ನಿಮಿ ಕಣ್ಣಿನ ರೆಪ್ಪೆಯಲ್ಲಿ ನಿಮಿ ಇದ್ದಾನೆ, ನಿಮಿ ಸೀದತಿ ಅವನಲ್ಲಿ ಕೂತಿದ್ದಾನೆ, ಅವನಿಂದಾಗಿ ಆ ಕಣ್ಣು ರೆಪ್ಪೆ ಮಿಟುಕೋದು ಅಂತ. ಅಂತಹ ವ್ಯಕ್ತಿಯವನು ಅವನೇ ವಿದೇಹ ದೇಶದ ರಾಜ, ವಿದೇಹ ರಾಜ. ಅವನಿಂದ ವಂಶ ಮುಂದುವರಿಯುವಂತಹ ಕಥೆ, ಅದನ್ನು ನಾವು ನೋಡುತ್ತೇವೆ. ಹೀಗೆ ಹಣದ ಆಸೆಗೆ ಎಂಥೆಂಥವರಲ್ಲಿಯೂ ಕೂಡ ಅಂತಹ ಭಾವನೆಗಳು ಬರೋದಕ್ಕೆ ಅವಕಾಶ ಇದೆ. ಈ ಪೌರೋಹಿತ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಹಣದ ಆಸೆ ಸಹಜವಾಗಿ ಬಂದುಬಿಡುತ್ತದೆ ಅಂತನ್ನೋ ಭಾವನೆಯಿಂದ ಈ ಮಾತನ್ನು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಎಲ್ಲ ಶಾಸ್ತ್ರವನ್ನು ಓದಿ ದುರ್ಲಭ ಜ್ಞಾನ ಬರೋದು ಸುಲಭ ಅಲ್ಲ, ಅಂತಹ ಇನ್ನೊಬ್ಬರಿಗೆ ಸಿಗದೇ ಇರುವಂತಹ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಪಡೆದದ್ದು ಮಾತ್ರ ಅಲ್ಲ, ಕಲ್ಲಿಸಿಕೊಡುವ ಗುರುಗಳು, ಇನ್ನೊಬ್ಬರಿಗೆ ಹೇಳಿಕೊಡ್ತಾ ಇದ್ದಾರೆ, ವಿದ್ಯೋಪದೇಶವನ್ನು ಮಾಡ್ತಾ ಇದ್ದಾರೆ, ಕಲ್ಲಿಸಿಕೊಡುವ ಗುರುಗಳು. ಬಲ್ಲಿದ ಧನಕ್ಕೆ ಮರುಳಾಗಿ ಇವರಿಬ್ಬರು ಧನಕ್ಕೆ ಮರುಳಾಗಿದ್ದಾರೆ, ಹಣಕ್ಕೆ ಮರುಳಾಗಿದ್ದಾರೆ, ಸೋತು ಹೋಗಿದ್ದಾರೆ. ಸಲ್ಲದ ಪುರೋಹಿತ ಕೊಳಗಾದರು, ಅಯೋಗ್ಯವಾದಂತಹ ಪೌರೋಹಿತ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಹಣದ ಆಸೆಗೆ ಒಳಗಾಗಿದ್ದಾರೆ ಅಂತ. ಒಂದು ಸನ್ನಿವೇಶ ಭಾಗವತದಲ್ಲಿ ಬರುವಂಥದ್ದು. ಬೃಹಸ್ಪತ್ಯಾಚಾರ್ಯರಿಗೆ ಒಮ್ಮೆ ಅವಮಾನ ಆಗತ್ತೆ. ದೇವೇಂದ್ರ ಸಭೆಯಲ್ಲಿರುವಾಗ ಬೃಹಸ್ಪತ್ಯಾಚಾರ್ಯರು ಬರುತ್ತಾರೆ. ಬೃಹಸ್ಪತ್ಯಾಚಾರ್ಯರು ಬಂದರೆ ದೇವೇಂದ್ರ ಎದ್ದು ನಿಲ್ಲುವಂತಹ ಕ್ರಮ. ದೇವೇಂದ್ರ ದೇವತೆಗಳಿಗೆಲ್ಲ ಅಧಿಪತಿ, ಎತ್ತರದ ಸ್ಥಾನದಲ್ಲಿರುವವನು, ಆದರೆ ಯೋಗ್ಯತೆಯಲ್ಲೂ ದೊಡ್ಡವನು. ಅಷ್ಟು ಮಾತ್ರ ಅಲ್ಲ, ಯೋಗ್ಯತೆಯಲ್ಲೂ ದೊಡ್ಡವನು ಬೃಹಸ್ಪತ್ಯಾಚಾರ್ಯರಿಗಿಂತ. ಬೃಹಸ್ಪತ್ಯಾಚಾರ್ಯರು ಯೋಗ್ಯತೆಯಲ್ಲಿ ಚಿಕ್ಕವರು, ಆದರೆ ಅವರು ಗುರುಸ್ಥಾನದಲ್ಲಿದ್ದಾರೆ. ದೇವತೆಗಳಿಗೆಲ್ಲ ಗುರು ಅಂತನ್ನುವ ಸ್ಥಾನದಲ್ಲಿ, ಇಂದ್ರನಿಗೂ ಗುರು ಅಂತನ್ನುವ ಸ್ಥಾನದಲ್ಲಿ ಬೃಹಸ್ಪತ್ಯಾಚಾರ್ಯರಿದ್ದಾರೆ. ಗುರುಸ್ಥಾನದಲ್ಲಿರುವ ಬೃಹಸ್ಪತ್ಯಾಚಾರ್ಯರು ಬಂದಾಗ ಎದ್ದು ನಿಲ್ಲುವಂತಹ ಕ್ರಮ ದೇವತೆಗಳಲ್ಲಿ, ಇಂದ್ರದೇವರು ಅದನ್ನು ಆ ರೂಢಿಯನ್ನು ಇಟ್ಟುಕೊಂಡವರು. ಒಂದು ದಿವಸ ಬೃಹಸ್ಪತ್ಯಾಚಾರ್ಯರು ಬಂದಾಗ ಇಂದ್ರ ಹೇಳೋದಿಲ್ಲ, ನಿತ್ಯ ಬರುವವರು ಅಂತನ್ನುವ ಭಾವನೆ. ಬೃಹಸ್ಪತ್ಯಾಚಾರ್ಯರು ಈ ತಾತ್ಸಾರದ ಭಾವನೆ ಇದ್ದಾಗ ನಾನಿಲ್ಲಿ ಇರೋದು ಸರಿಯಲ್ಲ ಅಂತ ಬರ್ತಾ ಇದ್ದವರು ಹಾಗೆ ಹಿಂತಿರುಗಿ ಹೊರಟೋಗ್ತಾರೆ, ಒಳತನಕ ಬರೋದೇ ಇಲ್ಲ. ಇಂದ್ರನಿಗೆ ಕೂಡಲೇ ಎಚ್ಚರ ಆಗತ್ತೆ, ಕೂಡಲೇ ಹೋಗ್ತಾನೆ. ಹೋಗಿ ಮನೆಗೆ ಹೋದರೆ, ಇಲ್ಲ ನಿಮ್ಮಲ್ಲಿಗೆ ಬರ್ತೇವೆ ಹೋಗ್ತೇವೆ ಅಂತ ಹೇಳಿ ಹೋದವರು ಈ ಮನೆಗೆ ಬರಲಿಲ್ಲ ಅಂತ ಮಡದಿ ತಾರಾದೇವಿ ಹೇಳ್ತಾರೆ. ಆಮೇಲೆ ಎಲ್ಲ ಕಡೆಯಲ್ಲಿ ಹುಡುಕಿದರೂ ಕೂಡ ಸಿಗೋದಿಲ್ಲ, ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಕೊನೆಗೆ ಈಗ ಅವರು ಸಿಗೋದಿಲ್ಲ, ವಿಶ್ವರೂಪಾಚಾರ್ಯರನ್ನು ಗುರುವನ್ನಾಗಿ ಸ್ವೀಕಾರ ಮಾಡುವಂತ ಬ್ರಹ್ಮದೇವರು ಹೇಳ್ತಾರೆ. ಆವಾಗ ವಿಶ್ವರೂಪಾಚಾರ್ಯರ ಬಳಿಗೆ ತ್ವಷ್ಟೃವಿನ ಮಗ ವಿಶ್ವರೂಪಾಚಾರ್ಯರು, ಅವರ ಬಳಿಗೆ ದೇವತೆಗಳೆಲ್ಲರೂ ಬರುತ್ತಾರೆ, ಇಂದ್ರದೇವರು ಬರುತ್ತಾರೆ, ಎಲ್ಲ ದೇವತೆಗಳು ಬರುತ್ತಾರೆ. ಬಂದಾಗ ವಿಶ್ವರೂಪಾಚಾರ್ಯರನ್ನು ಕೇಳ್ತಾ ಇದ್ದಾರೆ ಇಂದ್ರದೇವರು, ನೀವು ನಮಗೆ ಪುರೋಹಿತರಾಗಿ ಬರಬೇಕು ಅಂತ. ಆವಾಗ ವಿಶ್ವರೂಪಾಚಾರ್ಯ ಹೇಳುವಂತಹ ಮಾತು ಭಾಗವತದಲ್ಲಿ ತುಂಬ ಚೆನ್ನಾಗಿದೆ. ಅವರು ಹೇಳ್ತಾರೆ, ಈ ಪೌರೋಹಿತ್ಯ ಅಂತನ್ನೋದು ಹೇಗೆ ಅಂತಂದರೆ ಮನಸ್ಸನ್ನು ಕದಲಿಸಿಬಿಡುತ್ತೆ. ಯಾಕೆ ಅಂತಂದರೆ ದಕ್ಷಿಣೆಯನ್ನು ನೀಡದೇ ಇದ್ದರೆ ಆವಾಗ ಯಾಗ ಪೂರ್ಣ ಆಗೋದಿಲ್ಲ ಅಂತ ಯಜಮಾನ ದಕ್ಷಿಣೆಯನ್ನು ಕೊಡ್ತಾನೆ. ಯಜಮಾನ ದಕ್ಷಿಣೆಯನ್ನು ಕೊಟ್ಟು ಅವನು ಕೃತಾರ್ಥನಾಗ್ತಾನೆ, ಆದರೆ ದಕ್ಷಿಣೆಯನ್ನು ಸ್ವೀಕಾರ ಮಾಡಿದ ಪುರೋಹಿತ ಅವನ ಮನಸ್ಸು ಕದಲತ್ತೆ.
ಅವನಿಗೇನು ಅನಿಸುತ್ತೆ, ಇವರು ಈ ದಕ್ಷಿಣೆಯನ್ನು ಕೊಟ್ಟಿದ್ದಾರೆ, ಇನ್ನೊಬ್ಬರಲ್ಲಿ ಇಷ್ಟು ಕೆಲಸವನ್ನು ಮಾಡಿದಾಗ, ಇಷ್ಟು ಯಾಗವನ್ನು ಮಾಡಿದಾಗ ಅವರಲ್ಲಿ ನಾವು ಎಷ್ಟು ದಕ್ಷಿಣೆಯನ್ನು ಪಡೆದುಕೊಳ್ಳಬಹುದು ಅನ್ನುವ ಆಲೋಚನೆ ಬರುತ್ತೆ. ಕಡಿಮೆ ಕೊಟ್ಟರೆ ಬೇಸರ, ಜಾಸ್ತಿ ಕೊಟ್ಟಾಗ ಇನ್ನಷ್ಟು ಜಾಸ್ತಿ ಆಸೆ. ಹೀಗೆ ಮನಸ್ಸನ್ನು ಕದಲಿಸುವಂತಹ ವೃತ್ತಿ ಇದು, ಪೌರೋಹಿತ್ಯ, ನನಗಿದು ಬೇಡ, ನಾನು ಬರಲ್ಲ ಅಂತ ಹೇಳ್ತಾರೆ ವಿಶ್ವರೂಪಾಚಾರ್ಯರು. ಬಹಳ ಚೆನ್ನಾಗಿರೋ ಮಾತುಗಳಲ್ಲಿವೆ. ಹೀಗೆ ಆ ಮನಸ್ಸಿಗೆ ಆಸೆಯನ್ನು ಮೂಡಿಸುವಂತಹ ವೃತ್ತಿ ಪೌರೋಹಿತ್ಯ ವೃತ್ತಿ. ಅಂತಹ ಪೌರೋಹಿತ್ಯ ವೃತ್ತಿಯನ್ನು ಪಾಲನೆ ಮಾಡ್ತಾ ಇರುವಂಥವರು ಇವರಿಬ್ಬರು, ಬೃಹಸ್ಪತ್ಯಾಚಾರ್ಯರು ಹಾಗೂ ಈ ಶುಕ್ರಾಚಾರ್ಯರು. ಆದ್ದರಿಂದ ಅವರು ಅರ್ಹರಲ್ಲ ಅನ್ನುವ ಮಾತನ್ನು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಇದರ ಮುಖಾಂತರ ಲಕ್ಷ್ಮೀದೇವಿ ನಮಗೆ ಕೊಡುವ ಸಂದೇಶ ಏನು ಅಂದರೆ, ಆಸೆ ಇರಬಾರದು. ಯಾವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ದೇವರ ಪ್ರೀತಿಗೋಸ್ಕರ ಆ ಕೆಲಸವನ್ನು ಮಾಡಬೇಕೇ ಹೊರತಾಗಿ ಆಸೆಯಿಂದ, ದೇವರು ಕೊಟ್ಟದ್ದರಿಂದ ತೃಪ್ತರಾಗಿರಬೇಕು. ಅದು ಎಷ್ಟೇ ಬಂದಿರಲಿ, ಅದು ನಮಗೆ ಇಲ್ಲಿ ಇಷ್ಟು ಬಂದಿದೆ, ಇನ್ನೊಂದು ಕಡೆ ಇದಕ್ಕಿಂತ ಜಾಸ್ತಿ ಬರಲಿ ಅಥವಾ ಕಡಿಮೆ ಬಂತು ಅಂತನೋ ಬೇಸರ, ಆ ಭಾವನೆಗಳೇ ಮನಸ್ಸಿನಲ್ಲಿ ಬರದಂತೆ ಇರಬೇಕು, ಆ ಎಚ್ಚರವನ್ನು ವಹಿಸಬೇಕು. ಯಾವಾಗ ಮನಸ್ಸು ಕಲುಷಿತ ಆಗುತ್ತೆ ಮುಂದಿನದೆಲ್ಲ ಸಾಧನೆಗಳೆಲ್ಲವೂ ಕೂಡ ಹಾಳಾಗ್ತವೆ. ಆದ್ದರಿಂದ ಆಸೆ ಪಡದಂತೆ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನುವ ಒಂದು ಸಂದೇಶವನ್ನು ಲಕ್ಷ್ಮೀದೇವಿ ನಮಗೆ ಇದರ ಮುಖಾಂತರ ಹೇಳಿದ್ದಾಳೆ. ಪೌರೋಹಿತ್ಯವನ್ನು ಮಾಡಬಾರದು ಅನ್ನೋದು ಲಕ್ಷ್ಮೀದೇವಿ ಅಭಿಪ್ರಾಯ ಅಲ್ಲ, ಆಸೆ ಇರಬಾರದು ಅನ್ನೋದು ಲಕ್ಷ್ಮೀದೇವಿ ಅಭಿಪ್ರಾಯ. ಆ ರೀತಿಯಲ್ಲಿ ಹೇಗೆ ತಪಸ್ಸನ್ನು ಮಾಡಬಾರದು ಅಂತ ಲಕ್ಷ್ಮೀದೇವಿ ಅಭಿಪ್ರಾಯವ? ತಪಸ್ಸನ್ನು ಮಾಡುವಂತಹ ಋಷಿಗಳು ಸಿಟ್ಟಿನಿಂದ ಶಾಪವನ್ನು ಕೊಡುತ್ತಾರೆ, ತಪಸ್ಸನ್ನು ಕಳೆದುಕೊಳ್ಳುತ್ತಾರೆ ಅಂತ. ಹಾಗಾದರೆ ಅಲ್ಲಿ ಲಕ್ಷ್ಮೀದೇವಿ ನಿರಾಕರಣೆ ಮಾಡ್ತಾ ಇರೋದು ತಪಸ್ಸನ್ನಲ್ಲ, ಆ ತಪಸ್ಸನ್ನು ಮಾಡಿದ ವ್ಯಕ್ತಿಗಳಿಗೆ ಬರುವಂತಹ ಶೀಘ್ರ ಕೋಪ, ಆ ಸಿಟ್ಟು, ಅದನ್ನು ವಾರಣೆ ಮಾಡ್ತಾ ಇದ್ದಾಳೆ. ಹಾಗೆ ಪೌರೋಹಿತ್ಯದ ನಿರಾಕರಣೆ ಅಲ್ಲ, ಪೌರೋಹಿತ್ಯವನ್ನು ಮಾಡಿಸುವ ವ್ಯಕ್ತಿಗಳಿಗೆ ಏನು ಹಣದ ಆಸೆ ಬರುತ್ತದೆ ಆ ಆಸೆಯನ್ನು ನಿರಾಕರಿಸ್ತಾ ಇದ್ದಾಳೆ. ಹಾಗೆ ಶುದ್ಧವಾದ ಮನಸ್ಸಿನಿಂದ ದೇವರ ಪ್ರೀತಿಗೋಸ್ಕರ, ಆ ಯಜಮಾನರ ಏಳಿಗೆಗೋಸ್ಕರ, ಅವರ ಒಳಿತಿಗೋಸ್ಕರ ಕರ್ಮವನ್ನು ಮಾಡಿ ಹೊರತಾಗಿ ಹಣದ ಆಸೆ ನಿಮಗೆ ಅದು ಕಾಡಬಾರದು ಅನ್ನುವ ಮಾತನ್ನು ಹೇಳಿದ್ದಾಳೆ. ಹಾಗೆ ವಧುಗಳಿಗೆ ಹೇಳುವಂತಹ, ಕನ್ಯೆಯರಿಗೆ ನೀಡುವಂತಹ ಸಂದೇಶ ಏನು ಅಂತಂದರೆ, ಇವರು ತಿಳಿದುಕೊಂಡಿದ್ದಾರೆ ಅಂತ ಹೇಳಿ ನೀವು ಆಲೋಚನೆ ಮಾಡುವಾಗ, ಯಾರು ತುಂಬ ಲೋಭಿಗಳಾಗಿದ್ದಾರೆ, ಆಸೆಬುರುಕರಾಗಿದ್ದಾರೆ, ಅವರ ಕೈಯನ್ನು ನೀವು ಹಿಡಿದಿರಿ ಅಂತಾದರೆ ನಿಮಗೆ ಅನರ್ಥ ಇದೆ. ಯಾಕೆ ಅಂತಂದರೆ ಅವರಿಗೆ ಹಣದ ಆಸೆ ಇದೆ, ಹಣದಲ್ಲಿ ದೃಷ್ಟಿ ಇದೆ ಹೊರತಾಗಿ ಅವರಿಗೆ ಸಂಸಾರದಲ್ಲಿ ದೃಷ್ಟಿ ಇರೋದಿಲ್ಲ. ಅಂತಹ ಲೋಭಿಗಳ ಪಾಣಿಗ್ರಹಣವನ್ನು ಮಾಡಿದಂತಹ ಯಾವ ಹೆಣ್ಣು ಕೂಡ ಅವಳು ಸುಖವಾದ ಸಂಸಾರವನ್ನು ಬಾಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವನು ಲೋಭಿ ಹೌದೋ ಅಲ್ಲೋ ಅಂತನ್ನುವ ಆಲೋಚನೆಯನ್ನು, ಹಣದ ದುರಾಸೆ ಇರುವಂತಹ ವ್ಯಕ್ತಿ ಹೌದೋ ಅಲ್ಲೋ ಅಂತನ್ನೋ ಆಲೋಚನೆಯನ್ನು ಮಾಡಿ ಅಂತಹ ಪುರುಷನ ಪಾಣಿಗ್ರಹಣವನ್ನು ಮಾಡೋದು ಸೂಕ್ತ ಅಂತನ್ನುವ ಕಿವಿ ಮಾತನ್ನು ಅಬಲೆಯರಿಗೂ ಕೂಡ, ಆ ಪ್ರಬಲೆಯಾಗಿರುವಂತಹ ಜಗನ್ಮಾತೆಯಾಗಿರುವ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅನ್ನುವ ಅಲ್ಲಿಗೆ ಇವತ್ತಿನ ಕಥಾಭಾಗದ ಚಿಂತನೆಯನ್ನು ಮುಗಿಸೋಣ. ಮುಂದೆ ಮತ್ತಿನ್ನ ಯಾವ ರೀತಿಯಲ್ಲಿ ಲಕ್ಷ್ಮೀದೇವಿ ಆಲೋಚನೆ ಮಾಡ್ತಾಳೆ, ಯಾವ ರೀತಿಯ ಉಪದೇಶವನ್ನು ನಮಗೆ ನೀಡುತ್ತಾಳೆ ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ವಾದಿರಾಜರ ಗುರು ಅಂತರ್ಯಾಮಿಯಾಗಿರುವಂತಹ ಹಯವದನನ ಪಾದಗಳಿಗೆ ಅರ್ಪಿಸೋಣ. ಈ ಚಿಂತನೆಯನ್ನು ಮಾಡೋದಕ್ಕೆ ಸೇವೆಯನ್ನು ಸಲ್ಲಿಸಿದವರು ಕೃಷ್ಣ ಸೋಮಯ್ಯಾಜಿಯವರು ಹಾಗೂ ಅವರ ಪರಿವಾರದವರು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ವಾದಿರಾಜ ಗುರು ಸಾರ್ವಭೌಮರು, ಅವರಿಂದ ಆರಾಧ್ಯರಾಗಿರುವಂತಹ ಲಕ್ಷ್ಮೀನಾರಾಯಣರು ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ, ಈ ಶ್ರವಣ ಕಾರ್ಯದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸಜ್ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜ್ಞಾನಗಮ್ಯದ ಎಲ್ಲ ಪರಿವಾರದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಮಧ್ವೇಶ ಅರ್ಪಣಮಸ್ತು.